ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಸತಿ ನಿಲಯ ಕಾರ್ಮಿಕರ ಸೇವಾ ಭದ್ರತೆಗೆ ಒತ್ತಾಯಿಸಿ ಕಾರ್ಮಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ವಸತಿ ನಿಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರಿಗೆ ಸೇವಾ ಭದ್ರತೆ ನೀಡಬೇಕು, ಅವರ ಸೇವೆಯನ್ನು ಖಾಯಂ ಮಾಡಬೇಕು, ನೇಮಕಾತಿಯಲ್ಲಿ ಈ ಕಾರ್ಮಿಕರನ್ನು ಪರಿಗಣಿಸಬೇಕು ಎಂದು ಒತ್ತಾಯಿಸಿ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ವಸತಿ ನಿಲಯಗಳಿಗೆ ಸರ್ಕಾರ ನೇರ ನೇಮಕಾತಿ ಮಾಡಲು ತೀರ್ಮಾನಿಸಿದ್ದು, ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರನ್ನು ನೇಮಕಾತಿಗೆ ಪರಿಗಣಿಸಬೇಕು ಎಂದು ಪ್ರಗತಿಪರ ಚಿಂತಕ ಕೆ ದೊರೈರಾಜು ಒತ್ತಾಯಿಸಿದರು. ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅನ್ಯಾಯವಾಗದಂತೆ ಅವರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆಯಂತೆ ಈ ನೌಕರರಿಗೆ ಸೇವಾ ಸೌಲಭ್ಯ ನೀಡಬೇಕು ಎಂದರು. ಈಗ ನಡೀತಾ ಇರತಕ್ಕಂತ ನೇಮಕಾತಿ ಪ್ರಕ್ರಿಯೆ ಏನಿದೆ, ಈ ನೇಮಕಾತಿ ಪ್ರಕ್ರಿಯೆಯನ್ನ ನಿಲ್ಲಿಸಿ ಇವರ ಅಹವಾಲುಗಳನ್ನ ಮೊದಲು ಕೇಳಿ ಇವರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಇಲ್ಲದಿದ್ರೆ ಅವರನ್ನ ಶೋಷಣೆ ಮಾಡಿದ್ದು ಸಾಲದೆ ಅವರಿಗೆ ಅನ್ಯಾಯ ಮಾಡಬೇಕಾಗ್ತದೆ. ಸರ್ಕಾರ ಬಡವರಿಗೆ ಅನ್ಯಾಯ ಮಾಡುವಂತಹ ಕೆಲಸವನ್ನ ಮಾಡಬಾರದು. ಹಾಗಾಗಿ ಪಿಯುಸಿಎಲ್ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಹಾಗೇನೆ ಸರ್ಕಾರವನ್ನು ಕೂಡ ಈ ಬೇಡಿಕೆಗಳನ್ನು ಪರಿಗಣಿಸಬೇಕು ಅಂತೇಳಿ ಒತ್ತಾಯ ಮಾಡುತ್ತೆ. ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು ಮಾತನಾಡಿ, 1985 2014 ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹುದ್ದೆಗಳಲ್ಲೇ ಸೇವೆ ಖಾಯಂ ಮಾಡಬೇಕು. ನೇರ ನೇಮಕಾತಿ ಮಾಡಲು ಹೊರಟಿರುವ ಸರ್ಕಾರ ಈಗ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಕೈಬಿಡುವ ಪ್ರಯತ್ನದಲ್ಲಿದೆ. ಕಾರ್ಮಿಕರನ್ನು ಬೀದಿಪಾಲು ಮಾಡದೆ ನೇಮಕಾತಿಯಲ್ಲಿ ಅಗತ್ಯ ತಿದ್ದುಪಡಿ ತಂದು ಹಾಲಿ ಸೇವೆಯಲ್ಲಿರುವವರನ್ನೇ ನೇಮಕ ಮಾಡುವಂತೆ ಒತ್ತಾಯಿಸಿದರು. ಹೊರಗುತ್ತಿಗೆ ಪದ್ಧತಿ ಕೈಬಿಟ್ಟು ಪೌರಾಡಳಿತ ಇಲಾಖೆಯಂತೆ ಈ ಇಲಾಖೆಯಿಂದಲೇ ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ವೇತನ ಪಾವತಿಸಲು ಆದೇಶ ಮಾಡಬೇಕು. ನೌಕರರಿಗೆ ಪಿಎಫ್, ಇಎಸ್ಐ ಮುಂತಾದ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ನರಸಿಂಹರಾಜು ಒತ್ತಾಯಿಸಿದರು. ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಸಾಗಿ ಡಿಸಿ ಕಚೇರಿ ಮುಂದೆ ಕೆಲಕಾಲ ಧರಣಿ ನಡೆಸಿದರು. ತಮ್ಮ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಿರ್ದಯವಾಗಿ ಅಮಾನವೀಯವಾಗಿ ಸರ್ಕಾರ ಈ ಬಡ ಕಾರ್ಮಿಕರನ್ನ ಬೀದಿಪಾಲು ಮಾಡೋದಕ್ಕೆ ಹೊರಟಿದೆ. ಇದನ್ನ ವಿರೋಧಿಸಿ ನಾವು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೀವಿ. ಮಾನ್ಯ ಮಂತ್ರಿಗಳು ಹೇಳಿದ್ರು, ಆಂಜನೇಯ ಅವರು, ಯಾರು 2014 ಮೊದಲು ಕೆಲಸ ಮಾಡಿದ್ದಾರೆ ಅಥವಾ 5 ಹೆಚ್ಚು ಸರ್ವಿಸ್ ಮಾಡಿದ್ದಾರೆ, ಇವ್ರನ್ನ ಯಾರನ್ನೂ ತೆಗೆಯೋದಿಲ್ಲ ಅಂತೇಳಿ. ಆದರೆ ನೇಮಕಾತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಸ್ಥಳಗಳಿಗೆ ಪರ್ಮನೆಂಟ್ನವ್ರನ್ನ ಅಲಾಟ್ ಮಾಡ್ತಾ ಇದ್ದಾರೆ, ಯಾರನ್ನು ಬೇಕಾದರೂ ತೆಗಿಬಹುದು. ಇವು ಕಾರ್ಮಿಕರಿಗೆ ಯಾವುದೇ ಉದ್ಯೋಗ ಭದ್ರತೆ ಇಲ್ಲ. ಇಷ್ಟು ವರ್ಷ ಹಾಸ್ಟೆಲ್ಗಳನ್ನ ನಡೆಸ್ಕೊಂಡು ಬಂದು 1000 ಜನ ಮಕ್ಕಳಿಗೆ ಅನ್ನ ಹಾಕಿದವರು ಇವತ್ತು ನಾಳೆ ಬೀದಿಗೆ ಬೀಳ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಇವ್ರ ಬಗ್ಗೆ ಗಮನ ಹರಿಸಬೇಕು. ಈ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆಯನ್ನು ನೀಡಬೇಕು. ಕಾಯಂ ಮಾಡೋದಕ್ಕೆ ಏನು ಅಡೆತಡೆಗಳಿದ್ದಾವೆ, ಕಾನೂನಿನ ಅಡೆತಡೆಗಳು, ಈ ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು. ಅಲ್ಲಿವರೆಗೆ ಕಾರ್ಮಿಕರನ್ನ ನೇರನೇ ಇದು ವೇತನವನ್ನು ಕೊಡಬೇಕು. ಈಗ ಪೌರ ಕಾರ್ಮಿಕರಿಗೆ ಯಾವ ರೀತಿ ಕೊಡಬೇಕು ಅಂತ ಆಗಿದೆ, ಆ ರೀತಿ ಇಲಾಖೆಯಿಂದ ಕೊಡಬೇಕು. ಇವತ್ತಿನ ಪತ್ರಿಕೆಗಳಲ್ಲಿ ಇದೆ, ಸುಮಾರು 200 ಕೋಟಿ ಈ ಏಜೆನ್ಸಿನವರು ತಿಂದಾಗ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಹೊರಗುತ್ತಿಗೆ ಹೆಸರಿನಲ್ಲಿ. ಸೊ ಈ ದುಡ್ಡು ಅನವಶ್ಯಕವಾಗಿ ಯಾರೋ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ. ನೇರವಾಗಿ ಕಾರ್ಮಿಕರು ದುಡ್ಡಂತ ಶ್ರಮದ ಪಾಲು ಕಾರ್ಮಿಕರಿಗೆ ಸೇರಬೇಕು. ಹಾಗಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಇವು ಒತ್ತಾಯ ಮಾಡ್ತಾ ಇದೀವಿ. ಸರ್ಕಾರ ಈಗಿರೋ ಕಾರ್ಮಿಕರನ್ನ ಕಾಯಂ ಮಾಡಬೇಕು, ಅಲ್ಲಿವರೆಗೆ ಅವರಿಗೆ ಉದ್ಯೋಗ ಭದ್ರತೆಯನ್ನ ನೀಡಬೇಕು ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ. ಮುಖಂಡರಾದ ಶ್ರೀನಿವಾಸ್, ದೇವರಾಜು, ಪುಷ್ಪ, ಸಾವಿತ್ರಮ್ಮ, ಸೌಭಾಗ್ಯ, ಭುವನೇಶ್ವರಿ, ಶಿವಣ್ಣ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಓಟ್ಗಾಗಿ ಕೋಮುಗಲಭೆ ಸೃಷ್ಟಿಸುತ್ತಾ ಸಮಾಜ ಒಡೆಯುವ ಕಾರ್ಯ ಮಾಡುತ್ತಿದೆ ಎಂದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಆರೋಪಿಸಿದ್ದಾರೆ. ಸಂಸ್ಕಾರ ಕೊಡುವ ಶಾಲೆ ಯಾವುದಿದೆ? ಶಾಲೆಗಳಲ್ಲಿ ಜಾತ್ಯಾತೀತತೆ ಇದೆ ಎನ್ನುತ್ತಾರೆ, ಆದರೆ ಅಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಮುಸ್ಲಿಮರು ಮುಗ್ಧರು, ಹಿಂದೂಗಳು ದುಷ್ಟರು ಅಂತ ಬಿಂಬಿಸುವ ಮೂಲಕ ಸಮಾಜವನ್ನು ಒಡೆಯುವ ಕೆಲಸಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಆರ್ಎಸ್ಎಸ್ನ ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯ ಕಲ್ಲಡ್ಕ ಪ್ರಭಾಕರ್ ಭಟ್ ಆರೋಪ ಮಾಡಿದರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಅಂಗವಾಗಿ ಆಯೋಜಿಸಿದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಕೋಮುಗಲಭೆ ಎಬ್ಬಿಸಿ ಓಟ್ ಪಡೆಯುವ ಹುನ್ನಾರವನ್ನು ರಾಜ್ಯ ಸರ್ಕಾರ ನಡೆಸಿದೆ. ಹಿಂದೂಗಳ ಮೇಲೆ ನಿರಂತರ ಹಲ್ಲೆ ನಡೆಯುತ್ತಿದೆ, ಜೊತೆಗೆ ಹಿಂದುಳಿದ ಪ್ರದೇಶಗಳಲ್ಲಿ ಮತಾಂತರ ನಡೆಯುತ್ತಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಎಂದು ಹರಿಹಾಯ್ದರು. ಅಂಬೇಡ್ಕರ್ ರಂತಹ ಮಹಾನ್ ವ್ಯಕ್ತಿಯನ್ನು ಅಸ್ಪೃಶ್ಯತೆ ಕಾಡಿತು.
ಸಮಾಜದಲ್ಲಿ ಅವರನ್ನು ಸೇರಿಸಿಕೊಳ್ಳಲು ಹಿಂದೇಟು ಹಾಕಲಾಯಿತು. ಯಾರ ಜೀವದಾನ ಬಲಿದಾನಗಳಿಂದ ನಾವು ಬದುಕಿದ್ದೆವೋ ಅವರನ್ನೇ ಅಸ್ಪೃಶ್ಯರನ್ನಾಗಿ ನೋಡಲಾಯಿತು. ಅಷ್ಟೇ ಏಕೆ, ಅಕ್ಬರ್ನ ವಿರೋಧಿಸಿದ ರಾಣಾ ಪ್ರತಾಪ್ರನ್ನು ಕೇವಲವಾಗಿ ನೋಡಲಾಯಿತು. ಧೂರ್ತ ಔರಂಗಜೇಬನ ವಿರುದ್ಧ ಹೋರಾಡಿದ್ದ ಶಿವಾಜಿ ಜೊತೆಗಿದ್ದವರನ್ನು ಅಸ್ಪೃಶ್ಯರಂತೆ ಕಾಣಲಾಯಿತು. ಇದು ದೊಡ್ಡ ದುರಂತ ಎಂದರು. ಸ್ವಯಂ ಸೇವಕ ಸಂಘ ಎಂದು ಅಸ್ಪೃಶ್ಯತೆಯನ್ನು ಒಪ್ಪಲಿಲ್ಲ. ಜಾತಿ ಶ್ರೀಮಂತಿಕೆಯನ್ನು ಗುರುತಿಸಲಿಲ್ಲ. ಮಣ್ಣಿನ ಮಗ ಎಂದು ಗುರುತಿಸಿದೆ. ಸಂಸ್ಕಾರ ಕಲಿಸುವ, ರಾಷ್ಟ್ರಪ್ರೇಮ ಬೆಳೆಸುವ ಕಾರ್ಯ ಮಾಡುತ್ತಿದೆ. ಹಿಂದೂ ಧರ್ಮ ಶ್ರೇಷ್ಠವಾದುದು. ನಾವು ಜಗತ್ತಿನ ಹಿತ ನೋಡುವವರು. ಹಿಂದೂ ಸಮಾಜ ಒಟ್ಟಾಗಿ ಅತ್ಯಂತ ಶ್ರೇಷ್ಠ ಸಂಘಟನೆ ಮೂಲಕ ದೇಶಕ್ಕೆ ಗೌರವ ತರುವ ಕಾರ್ಯ ಮಾಡೋಣ. ಜಗತ್ತಿನ ಜನರಿಗೆ ಶಾಂತಿಯ ಸಂದೇಶ ಕೊಡೋಣ. ಸೌಹಾರ್ದತೆ, ಶಿಸ್ತು, ಧೈರ್ಯ, ದೇಶಾಭಿಮಾನ ಬೆಳೆಸೋಣ ಎಂದರು. ಇದುವರೆಗೆ ಮಾತೃಭೂಮಿ, ಕರ್ಮಭೂಮಿ, ವೇದಭೂಮಿ, ಜ್ಞಾನಭೂಮಿ ಎಲ್ಲವೂ ಇದು. ಪ್ರಕೃತಿಯನ್ನು ಆರಾಧನೆ ಮಾಡುವಂತ ಒಂದೇ ಒಂದು ಸಮಾಜ, ಒಂದೇ ಒಂದು ದೇಶ, ಅದು ಭಾರತ. ಅದಕ್ಕೋಸ್ಕರ ಇಲ್ಲಿದ್ದಂತ ಮಣ್ಣಿರ್ಲಿ, ಕಲ್ಲಿರ್ಲಿ, ಗಿಡ ಮರಗಳಿರ್ಲಿ, ಪ್ರಾಣಿಗಳಿರ್ಲಿ, ಪಕ್ಷಿಗಳಿರ್ಲಿ, ಎಲ್ಲವನ್ನೂ ಕೂಡ ಗೌರವಿಸುವಂತ, ಎಲ್ಲದರಲ್ಲೂ ದೇವರನ್ನು ಕಾಣುವಂತ ಒಂದು ವೈಶಿಷ್ಟ್ಯಪೂರ್ಣವಾದಂತ ಸಮಾಜ ಇದು. ಅದಕ್ಕೋಸ್ಕರ ಈ ದೇಶವನ್ನು ತನ್ನ ತಾಯಿಯಿಂದ ಆರಾಧನೆ ಮಾಡಿಕೊಂಡು ನಾವು ಬಂದಿದ್ದೇವೆ. ನಾವು ನೂರಾರು ಉದಾಹರಣೆಗಳನ್ನು ಹೇಳಬಹುದು, ಸಾವಿರಾರು ಉದಾಹರಣೆಗಳನ್ನು ಹೇಳಬಹುದು. ಕಾರ್ಯಕ್ರಮಕ್ಕೂ ಮುನ್ನ ಎರಡು ಹಂತದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಕರ್ತರು ಪಥಸಂಚಲನ ನಡೆಸಿದರು. ಸಾವಿರಾರು ಗಣವೇಷಧಾರಿಗಳು ಎಸ್ಐಟಿ ಕ್ರೀಡಾಂಗಣದ ಬ್ಯಾಕ್ ಗೇಟ್ ಹಾಗೂ ಗಾಂಧಿ ಮೈದಾನ ಅಗ್ರಹಾರ, ಚಿಕ್ಕಪೇಟೆಯಿಂದ ರೂಟ್ ಮಾರ್ಚ್ ನಡೆಸಿ ಕಾಲೇಜು ಮೈದಾನ ಸೇರಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಸಚಿವ ಸೊಗಡು ಶಿವಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್ ಗಣವೇಷಧಾರಿಗಳಾಗಿ ಹೆಜ್ಜೆ ಹಾಕಿದರು. ರೈತನ ಆತ್ಮಹತ್ಯೆಗೆ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ ಕಾರಣ ಎಂದು ಆಪಾದಿಸಿ ಗುಬ್ಬಿ ತಾಲೂಕು ಹೊಸಕೆರೆ ಕಲ್ಪತರು ಬ್ಯಾಂಕ್ ಎದುರು ರೈತ ಸಂಘ ಪ್ರತಿಭಟನೆ ನಡೆಸಿತು. ಸಾಲ ವಸೂಲಿ ನೆಪದಲ್ಲಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆಪಾದಿಸಿ ಗುಬ್ಬಿ ತಾಲೂಕು ಹೊಸಕೆರೆ ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಎದುರು ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದ ಹುಲ್ಲೇಕೆರೆ ಪಾಳ್ಯದ ರೈತ ಪರಶಿವಮೂರ್ತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬ್ಯಾಂಕಿನ ಮ್ಯಾನೇಜರ್ ನೀಡಿದ್ದ ಕಿರುಕುಳದಿಂದಾಗಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮ್ಯಾನೇಜರ್ ಅನ್ನ ವರ್ಗಾವಣೆ ಮಾಡಿ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಒತ್ತಾಯಿಸಿದ್ರು. ಮೃತ ರೈತ ಮಾಡಿದ್ದ ಸಂಪೂರ್ಣ ಸಾಲಮನ್ನಾ ಮಾಡಬೇಕು. ಸರ್ಕಾರದಿಂದ ದೊರೆಯುವ ಎಲ್ಲಾ ಸವಲತ್ತು ಪರಿಹಾರವನ್ನ ಮೃತರ ಕುಟುಂಬಕ್ಕೆ ನೀಡಬೇಕು. ಮೃತ ರೈತನ ಪತ್ನಿಗೆ ಬ್ಯಾಂಕಿನಲ್ಲಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದ್ರು. ತಹಸೀಲ್ದಾರ್ ಮೋಹನ್ ಕುಮಾರ್, ಬಿಜೆಪಿ ಅಧ್ಯಕ್ಷ ಆ ನಾಲಿಂಗಪ್ಪ, ರೈತ ಮುಖಂಡರಾದ ಶಂಕರ್, ಮಂಜು ಮೊದಲಾದವರು ಹಾಜರಿದ್ದರು. ತಿಪಟೂರು ಉಪವಿಭಾಗ ವ್ಯಾಪ್ತಿಯ ವಿವಿಧೆಡೆ ದಾಳಿ ಮಾಡಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಸಂಗ್ರಹಿಸಿದ ಮದ್ಯವನ್ನು ವಶಪಡಿಸಿಕೊಂಡು ನಾಶ ಮಾಡಿದರು. ತಿಪಟೂರು ಉಪವಿಭಾಗದಲ್ಲಿ ವಶಪಡಿಸಿಕೊಂಡಿದ್ದ ಅಕ್ರಮ ಮದ್ಯವನ್ನು ನಾಶಪಡಿಸಲಾಯಿತು. ತಿಪಟೂರು ಅಬಕಾರಿ ಇಲಾಖೆಯ ಅಧೀಕ್ಷಕ ಎಂ ರಂಗಪ್ಪನವರ ನೇತೃತ್ವದಲ್ಲಿ ಬಿದರೇಗುಡಿ ಬೈಚಾಪುರ ಗ್ರಾಮದ ಸರ್ಕಾರಿ ಜಾಗದಲ್ಲಿ 1400 ಲೀಟರ್ ಮದ್ಯ, 12 ಲೀಟರ್ ಬಿಯರ್ ಅನ್ನು ನಾಶಪಡಿಸಲಾಯಿತು. ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ತಾಲ್ಲೂಕುಗಳಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡಿದ್ದರು. ಕಳೆದ 20 ವರ್ಷಗಳಿಂದ ವಿವಿಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿತ್ತು. ತುರುವೇಕೆರೆ ತಾಲ್ಲೂಕಿನಲ್ಲಿ ಮದ್ಯ ತುಂಬಿದ್ದ ಲಾರಿ ಅಪಘಾತಕ್ಕೀಡಾಗಿದ್ದರಿಂದ ಆ ಲಾರಿಯಲ್ಲಿದ್ದ ಮದ್ಯ ಟೆಟ್ರಾಪ್ಯಾಕ್ಗಳನ್ನು ಬೆಂಕಿ ಹಚ್ಚಿ ಸುಡಲಾಯಿತು. ಆದೇಶದಂತೆ ಪ್ರಕರಣ ಅವರು ಎಲ್ಲ ಮದ್ಯವನ್ನೆಲ್ಲ ಸಂಗ್ರಹಿಸಿದ್ವಿ. ಇಲ್ಲಿ ತಂದು ಇಟ್ಟು ಅದನ್ನು ಜೋಡಣೆ ಮಾಡಿ ಪ್ರಕರಣವಾರು ಅದನ್ನು ಗುರುತಿಸಿ ತಹಶೀಲ್ದಾರ್ ರವಿಕುಮಾರ್, ಅಬಕಾರಿ ಅಧಿಕಾರಿ ರವಿಕುಮಾರ್, ಎಂಆರ್ ಸೋಮಶೇಖರ್, ಅರುಣ್ ಕುಮಾರ್, ಸಿದ್ದಲಿಂಗಸ್ವಾಮಿ, ಎಸ್ಐಗಳಾದ ಸಿದ್ದಪ್ಪ, ಲಕ್ಷ್ಮೀ ನರಸಿಂಹಯ್ಯ, ನಾಗರಾಜ್, ಗಂಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು.
ತುಮಕೂರಿನಲ್ಲಿ ಪೊಲೀಸ್ ಸಿಬ್ಬಂದಿಗೆ ಸಂವಹನ ಕೌಶಲ್ಯ ತರಬೇತಿ ಕಾರ್ಯಾಗಾರ ಏರ್ಪಾಡಾಗಿತ್ತು. ಇಡೀ ವಿಶ್ವದಲ್ಲೇ ಕರ್ನಾಟಕ ಪೊಲೀಸ್ ದಕ್ಷತೆ ಹಾಗೂ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ಹೆಸರು ಪಡೆದಿದೆ ಎಂದು ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಹೇಳಿದರು. ತುಮಕೂರಿನ ಎಸ್ಪಿ ಕಚೇರಿಯಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಸಂವಹನ ಕೌಶಲ್ಯ ತರಬೇತಿ ಮತ್ತು ಒತ್ತಡ ನಿರ್ವಹಣೆ ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಮುರಳೀಧರ್ ಹಾಲಪ್ಪ ಮಾತನಾಡಿದರು. ವಿದೇಶಿ ಪೊಲೀಸರು ಅಲ್ಲಿನ ನಾಗರಿಕರ ಜೊತೆ ಸೌಜನ್ಯದಿಂದ ವರ್ತಿಸುವುದಿಲ್ಲ. ದೂರು ನೀಡಲು ಠಾಣೆಗೆ ಹೋದವರ ಮೇಲೆಯೇ ದೌರ್ಜನ್ಯ ಮಾಡುತ್ತಾರೆ. ಅಂತಹ ಸ್ಥಿತಿ ಭಾರತದಲ್ಲಿಲ್ಲ. ನಿಜಕ್ಕೂ ನಾವು ಭಾರತದ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಕಾರ್ಯನಿರ್ವಹಣೆ ಸೌಜನ್ಯತೆ ಬಗ್ಗೆ ಹೆಮ್ಮೆ ಪಡಬೇಕಾಗಿದೆ ಎಂದರು. ಕರ್ನಾಟಕ ಪೊಲೀಸರ ಬಗ್ಗೆ ಉತ್ತಮ ಭಾವನೆ ಇದ್ದು ರಾಜೀವ್ ಗಾಂಧಿ ಹಂತಕರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವರನ್ನು ಹತ್ತಿಕ್ಕುವ ಮೂಲಕ ಇಡೀ ದೇಶದಲ್ಲೇ ಕರ್ನಾಟಕ ಪೊಲೀಸ್ ಉತ್ತಮ ಹೆಸರು ಪಡೆಯಲು ಸಾಧ್ಯವಾಯಿತು ಎಂದರು. ಬರಬೇಕು ಅಂತ ಹೇಳಿದ್ರೆ ಆ ಪ್ರೊಸೀಜರ್ ಪ್ರಕಾರನೇ ಬರಬೇಕು. ಈವನ್ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಸಾರ್ವಜನಿಕರ ಜೊತೆ ಅವರು ಮಾತಾಡೋದು ಅಷ್ಟೇನೆ. ತುಂಬಾ ವ್ಯತ್ಯಾಸ ಮೇಡಮ್ ಇಂಡಿಯನ್ ಪೊಲೀಸ್ ಸಿಸ್ಟಮ್ ಅಥವಾ ಪಾಶ್ಚಿಮಾತ್ಯ ದೇಶಗಳಿರ್ತಕ್ಕಂತ ಪೊಲೀಸ್ ಸಿಸ್ಟಮ್. ನೋಡ್ಲಿಕ್ಕೆ ಅವ್ರು ಕೆಂಪಿಗೆ ಡ್ರೆಸ್ ಹಾಕೊಂಡು ಈ ಕಡೆ ಬ್ಯಾಟ್ರಿ, ಈ ಕಡೆ ಲಾಟ್ರಿ, ಪಿಸ್ತೂಲ್ ಎಲ್ಲ ಇಟ್ಕೊಂಡು ನೋಡ್ಲಿಕ್ಕೆ ಚಂದ. ನಮ್ಮ ಪಿಕ್ಚರ್ ಅಲ್ಲಿ ಆ ಹೀರೋಗಳಿಂದ ಇರ್ತಾರೆ ಅವರು. ಆದ್ರೆ ಅವರು ಸಾರ್ವಜನಿಕರೊಂದಿಗೆ ವ್ಯವಹಾರ ಮಾಡೋ ರೀತಿನೇ ಬೇರೆ ಉಳಿದರು. ಹಾಗೂ ನಮ್ಮ ಭಾರತೀಯ ಕರ್ನಾಟಕ ಪೊಲೀಸ್ ಸಿಸ್ಟಮ್ ಯಾವುದೇ ನಿಮ್ಗೊಂದು ಇನ್ನೊಂದು ನಿಮ್ಗೊಂದು ಆತ್ಮವಿಶ್ವಾಸ ಕೊಡಬೇಕು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಯಾವುದು ಅಭೇದಿ ಆಗಿದ್ವಲ್ಲ ಅದನ್ನ ಎಲ್ಲಾದ್ರೂ ಇಲ್ಲಿವರೆಗೂ ಪತ್ತೆ ಮಾಡೋದೇ ನಮ್ಮ ಕರ್ನಾಟಕ ಪೊಲೀಸ್ ಸಿಸ್ಟಮ್ ಪೊಲೀಸ್ನವರು. ನಾವು ಒಂದ್ ಎರಡು ಮೂರು ಪಿಕ್ಚರ್ಗಳನ್ನ ಮಾಡಿದ್ವಿ, ನೈಜ ಘಟನೆ ಆಧರಿಸಿ ಮಾಡಿದ್ವಿ. ಒಂದು ಸೈನೈಡ್ ಅಂತ ಹೇಳಿ ಚಿತ್ರ, ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ ಬಗ್ಗೆ. ರಾಜೀವ್ ಗಾಂಧಿ ಅವರು ಬೆಳಗೂರು ಮಡ್ರಾಸ್ ಅಲ್ಲಿ ಹತ್ಯೆ ಆದ್ಮೇಲೆ ಹಂತಕರು ಅಲ್ಲಿದ್ದ ಬೆಂಗಳೂರಿಗೆ ಹ್ಯಾಕ್ ಬಂದರು. ಅವರು ಪೆಟ್ರೋಲ್ ಟ್ಯಾಂಕರ್ ಅಲ್ಲಿ ಮುಖಾಂತರ ಬೆಂಗಳೂರಿಗೆ ಹ್ಯಾಕ್ ಬಂದರು. ಇಲ್ಲಿ ಕೋಣಕುಂಟೆ ಅಥವಾ ಎಲ್ಲಿ ಇದ್ರವರು ಕೊನೆಗೆ ಅದನ್ನ ಕರೆಕ್ಟ್ ಮೂರನೇ ದಿನ ಹ್ಯಾಕ್ ಪತ್ತೆ ಆದರು. ಅವಾಗ ಪೊಲೀಸ್ ಬಲವನ್ನು ಕುಗ್ಗಿಸುವ ಕೆಲಸ ಮಾಡುವ ರಾಜಕಾರಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ದರ್ಶನ್ ಎಂಬುವರು ಪೊಲೀಸ್ ಅಧಿಕಾರಿಗಳನ್ನು ಮನವಿ ಮಾಡಿಕೊಂಡರು. ಸೈಬರ್ ಕ್ರೈಂ ಹೆಚ್ಚುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯ ಆಗಬೇಕೆಂದು ಜಿಲ್ಲಾ ಹೆಚ್ಚುವರಿ ಎಸ್ಪಿ ಶೋಭಾರಾಣಿಯವರನ್ನು ದರ್ಶನ್ ಕೋರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಹೆಚ್ಚುವರಿ ಎಸ್ಪಿಯವರು, ಫೇಸ್ಬುಕ್ ವಾಟ್ಸ್ಆಪ್ನಿಂದಾಗಿ ಸೈಬರ್ ಕ್ರೈಂ ಹೆಚ್ಚಳವಾಗುತ್ತಿದ್ದು ಸೈಬರ್ ಕ್ರೈಂ ಆರೋಪಿಗಳ ಪತ್ತೆಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಹೇಳಿದರು. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಬೇರೆ ಇಲಾಖೆಗಳು ನಿರ್ಲಕ್ಷ್ಯ ಮಾಡುವುದರಿಂದ ಪೊಲೀಸ್ ಇಲಾಖೆಯನ್ನೇ ದೂರುತ್ತಾರೆಂದು ಎಸ್ಪಿ ಕಚೇರಿಯ ಅಧಿಕಾರಿಯೊಬ್ಬರು ಈ ಸಂದರ್ಭದಲ್ಲಿ ತಿಳಿಸಿದರು. ಆಯಾ ಇಲಾಖೆಯವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದರೆ ಪೊಲೀಸ್ ಇಲಾಖೆ ಬಗ್ಗೆ ಉತ್ತಮ ಹೆಸರು ಬರುತ್ತದೆ ಎಂದು ಹೇಳಿದರು. ಬೇರೆ ಇದೆ ಬ್ಯಾಂಕ್ ಚೀಟಿಂಗ್, ಅದೇ ಎಟಿಎಂ ಚೀಟಿಂಗ್, ಅದು ಯಾವುದೇ ಆದ್ರೂ ಇತ್ತೀಚಿನ ದಿನಗಳಲ್ಲಿ ಈಗ ಕಳೆದ ಐದು ವರ್ಷ ಆರು ವರ್ಷಗಳಿಂದ ಹೆಚ್ಚು ಕಾಣಿಸ್ತಾ ಇರೋದು. ಅದ್ರ ಬಗ್ಗೆ ಈಗಾಗಲೇ ಸೈಬರ್ ಕ್ರೈಮ್ ತುಂಬಾ ಟ್ರೈನಿಂಗ್ ಸಹ ಕೊಟ್ಟಿದ್ದೀವಿ ಸಿಬ್ಬಂದಿಗೆ. ಇನ್ನೂ ಸಹ ಇಂಪ್ರೂವ್ ಆಗ್ಬೇಕಾಗಿದೆ, ಗ್ರಾಜುವಲಿ ಅದು ಫುಲ್ಫಿಲ್ ಮಾಡ್ತೀವಿ ಖಂಡಿತ. ನೀವು ಹೇಳಿದಂಗೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ದಿನಗಳಲ್ಲಿ ಮೇಡಮ್ ಸಿಂಹ ಜೊತೆ ಡಿಸ್ಕಸ್ ಮಾಡ್ತೀನಿ, ಅದನ್ನ ಮಾಡಿಸೋಣ. ಬೇರೆ ಎಲ್ಲ ಪ್ರಶ್ನೆ ನಾವು ಸ್ಪೆಸಿಫಿಕ್ ಅದು ಇದು ಎಲ್ಲ ಹೇಳೋದ್ರಿಂದ ಜನರಲ್ ಆಗಿ ಅಂದ್ರೆ ನೀವು ಪೊಲೀಸ್ ಹೆಂಗೆ ಪೊಲೀಸರು ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಹೇಳ್ತಾ ಇದ್ರಿ. ಎಫ್ಎಸ್ಎಲ್ನ ತಜ್ಞ ನಾರಾಯಣಪ್ಪ ಈ ಸಂದರ್ಭದಲ್ಲಿ ಮಾತನಾಡಿ, ಐದು ವರ್ಷಗಳ ಕಾಲ ಅಧಿಕಾರ ನಡೆಸುವ ರಾಜಕಾರಣಿಗಳು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ನಿಂದಿಸಿದರೆ ಆ ಬಗ್ಗೆ ತಾಳ್ಮೆ ವಹಿಸಬೇಕೆಂದು ಪೊಲೀಸರಲ್ಲಿ ಮನವಿ ಮಾಡಿಕೊಂಡರು. ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ನೀಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಕಾಸಿಯಾದ ಮಾಜಿ ಅಧ್ಯಕ್ಷ ದೀಕ್ಷಿತ್, ನಿವೃತ್ತ ಪ್ರಾಂಶುಪಾಲರಾದ ವಸಂತಕುಮಾರಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು.
ಮಧುಗಿರಿ ತಾಲೂಕು ಹೊಸಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮದಲ್ಲಿ ವನಮಾಲಾ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪಂಚಾಯಿತಿ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡುತ್ತಾ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ ಒಂದು ಗಂಟೆಯಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು ಮತ್ತು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಯೋಜನೆ ಜನಪ್ರಿಯವಾಗಿದೆ. ಈ ಯೋಜನೆ ಕೇಂದ್ರ ಸರ್ಕಾರದ್ದು ಎಂದು ಬಿಜೆಪಿಯ ನಾಯಕರುಗಳು ಭಾಷಣ ಮಾಡುತ್ತಾರೆ. ಆದರೆ ಈ ದೇಶದಲ್ಲಿ 19 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಗಳು ಇವೆ. ಆ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಎಲ್ಲೂ ಜಾರಿಯಾಗಿಲ್ಲ ಎಂದು ಟೀಕಿಸಿದರು. ಇವತ್ತು ಯಶಸ್ ಅಲ್ಲಿ ಅದರೂ ಕೂಡ ಮನಸ್ಸಿಗೆ ಕೂಡ್ತಿದೆ. 16 ಮನೆ ತಾಲೂಕಲ್ಲಿ ಇರುವುದು ಕಾಣಿಸಿದೆ. 16 ಮನೆ ಮತ್ತೆ ಬಿಪಿಎಲ್ ಕಾರ್ಡ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲರಿಗೂ ಬಿಪಿಎಲ್ ಕಾರ್ಡ್ ಕೊಡ್ತೀವಿ. ಯಾಕಂದ್ರೆ ಕೂತಿದ್ರೆ ಯಾರ ಬಿಪಿಎಲ್ ಕಾರ್ಡ್ ಇಲ್ಲ ಅಂತ ಹೇಳಿ 60 ವರ್ಷ ಆಗಿರೋರು ಎಲ್ಲರೂ ಕೂಡ ಪೆನ್ಷನ್ ಕೂಡ ಕೊಡ್ತಾರೆ. ಇವತ್ತು 60 ವರ್ಷ ಆದ್ಮೇಲಿರ್ತಕ್ಕಂಥವ್ರಿಗೆ ಪೆನ್ಷನ್ ಕೊಟ್ಟಿದ್ದೆ ಇದ್ರೆ ಹೇಳಿ ಯಾರಾದ್ರೂ ಎಲ್ಲರೂ ನಿಂತೋಗಿದ್ರೆ ಅದನ್ನು ಕೂಡ ಯಾಕೆ ನಿಂತ್ಕೊಂಡು ಬರಕ್ ಕಾರಣ ಬೇಕಾದ್ರೆ ಬಿಪಿಎಲ್ ಕಾರ್ಡ್ ಯಾಕಾರ ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಹೇಳಿ ಕೊಡಿಸ್ಕೊಳ್ಳೋಣ. ನಮ್ಮ ಒಂದೇ ಒಂದು ತಾಲೂಕಿಗೆ ಒಂದು ತಿಂಗಳಿಗೆ 18,000 ಕ್ವಿಂಟಾಲ್ ಅಕ್ಕಿ ಬರ್ತದೆ ಬಿಪಿಎಲ್ ಕಾರ್ಡ್ ಎಷ್ಟೊಂದ್ರೆ 18,000 ಕ್ವಿಂಟಾಲ್ ಅಕ್ಕಿ ನಮ್ಮ ಒಂದೇ ಒಂದು ಕ್ಷೇತ್ರಕ್ಕೆ ಒಂದು ತಿಂಗಳು ಬರುವಂತ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದಿಂದ ಸಮಾಜ ಸಿದ್ದರಾಮಯ್ಯ ಮಾಡಿರೋದು 18,000 ಕ್ವಿಂಟಾಲ್. ಸಮಾವೇಶದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಿಲಾ ರಾಜಣ್ಣ, ಜಿ ಜೆ ರಾಜಣ್ಣ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಸ್ ಮಲ್ಲಿಕಾರ್ಜುನಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ರಾಜಣ್ಣ, ಸದಸ್ಯರಾದ ಗೋವಿಂದ ರಾಜು, ಎಪಿಎಂಸಿ ಅಧ್ಯಕ್ಷ ಪಿಟಿ ಗೋವಿಂದಯ್ಯ, ರಂಗಪ್ಪ, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಮಂಜುನಾಥ್, ಭೂತಣ್ಣ ಮುಂತಾದವರು ಹಾಜರಿದ್ದರು. ಖಾಯಂ ಪಿಡಿಒ ನೇಮಕಕ್ಕೆ ಒತ್ತಾಯಿಸಿ ಹುಳಿಯಾರಿನ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಕಾಯಂ ಪಿಡಿಒಗೆ ಒತ್ತಾಯಿಸಿ ಹುಳಿಯಾರಿನ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಧರಣಿ ನಡೆಸಿ 3-4 ದಿನಗಳಲ್ಲಿ ನೇಮಕ ಮಾಡುವ ಭರವಸೆಯಿಂದ ಧರಣಿ ಹಿಂಪಡೆದ ಘಟನೆ ಹುಳಿಯಾರಿನಲ್ಲಿ ಸೋಮವಾರ ಜರುಗಿದೆ. ಹುಳಿಯಾರು ಗ್ರಾಮ ಪಂಚಾಯಿತಿ ಸದಸ್ಯ ಹೆಚ್ಎನ್ ರಾಘವೇಂದ್ರ ಅವರು ಧರಣಿಯಲ್ಲಿ ಮಾತನಾಡಿ, ಕೆಲವರ ಸ್ವಹಿತಾಸಕ್ತಿಗಾಗಿ ಹುಳಿಯಾರು ಗ್ರಾಮ ಪಂಚಾಯಿತಿ ಬಲಿಯಾಗುತ್ತಿದೆ. ಕಾಯಂ ಪಿಡಿಒ ಸೇರಿದಂತೆ ಕಾರ್ಯದರ್ಶಿ, ಅಕೌಂಟೆಂಟ್ ಆಫೀಸರ್, ಗುಮಾಸ್ತರು ಹೀಗೆ ಯಾವೊಬ್ಬ ಸಿಬ್ಬಂದಿಯೂ ಸಹ ಇರಲಿಲ್ಲ. ಹಾಗಾಗಿ ಅಭಿವೃದ್ದಿ ಕೆಲಸಗಳು ಸ್ಥಗಿತಗೊಂಡಿದ್ದು ಗ್ರಾಮಸ್ಥರ ಟೀಕೆಗೆ ಸದಸ್ಯರು ಗುರಿಯಾಗುತ್ತಿದ್ದೇವೆ ಎಂದು ದೂರಿದರು. ಹಿರಿಯ ಸದಸ್ಯ ಜಬೀವುಲ್ಲಾ ಅವರು ಮಾತನಾಡಿ, ಇಲ್ಲಿನ ಪ್ರಭಾರ ಪಿಡಿಒ ಭೈರಪ್ಪ ಅವರು ಕಚೇರಿಗೆ ಬಾರದಿದ್ದರೂ ಈ ಸ್ವತ್ತು ಕೆಲಸಗಳು ಆಗುತ್ತಿವೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕುಳಿತು ಮಧ್ಯವರ್ತಿಗಳ ಸಹಾಯದಿಂದ ಹಣ ಪಡೆದು ಈ ಸ್ವತ್ತು ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಾದ ನಾನು ಸಹ 5,000 ರೂಪಾಯಿಗಳನ್ನು ಮಧ್ಯವರ್ತಿಗಳಿಗೆ ಕೊಟ್ಟು ಮಾಡಿಸಿಕೊಂಡಿದ್ದೇನೆ. ಜನಪ್ರತಿನಿಧಿಗಳದೇ ಹಣ ಕೊಟ್ಟು ಮಾಡಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಾಗ ಸಾಮಾನ್ಯ ಜನರ ಪಾಡೇನು ಎಂದು ಪ್ರಶ್ನಿಸಿದರು. ಧರಣಿ ಸ್ಥಳಕ್ಕೆ ಇಒ ಕೃಷ್ಣನಾಯಕ್ ಅವರು ಆಗಮಿಸಿ ಸದಸ್ಯರ ಅಹವಾಲು ಆಲಿಸಿ ಸ್ಥಳದಿಂದಲೇ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹುಳಿಯಾರು ಗ್ರಾಮ ಪಂಚಾಯಿತಿ ಸಮಸ್ಯೆಯನ್ನು ವಿವರಿಸಿ 3-4 ದಿನಗಳಲ್ಲಿ ಕಾಯಂ ಪಿಡಿಒ ಹಾಕುವ ಭರವಸೆ ಪಡೆದುಕೊಂಡರು. ನಂತರ ತಾವೇ ಖುದ್ದು 14ನೇ ಹಣಕಾಸು ಯೋಜನೆಗೆ ಕಾಮಗಾರಿಗಳ ಪಟ್ಟಿಯನ್ನು ಸಿದ್ದಪಡಿಸಿಕೊಂಡು 2 ದಿನಗಳಲ್ಲಿ ಮಂಜೂರಾತಿ ನೀಡುವ ಭರವಸೆ ನೀಡಿದರು. ಅಲ್ಲದೆ ಈ ಸ್ವತ್ತು ಮಾಡಲು ಹಣ ಪಡೆಯುವ ಪಿಡಿಒ ಭೈರಪ್ಪ ಅವರ ಮೇಲೆ ಕ್ರಮ ಜರುಗಿಸುವುದಾಗಿ ಹೇಳಿ ಧರಣಿ ಹಿಂಪಡೆಯುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಟ್ಟಬಾಯಿ, ಮಾಜಿ ಉಪಾಧ್ಯಕ್ಷ ಜಹೀರ್ ಸಾಬ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೋಳಿ ಶ್ರೀನಿವಾಸ್, ಕಾಯಿಕುಮಾರ್, ಸೂರಪ್ಪ, ಶಂಕರ್, ಜಾನಕಮ್ಮ, ಮಂಜುನಾಥ್, ಗ್ರಾಮಸ್ಥರುಗಳಾದ ಮಂಜುನಾಥ್, ಪ್ರಸನ್ನ ಕುಮಾರ್, ಇಮ್ರಾಜ್, ಶಂಕರ್ ಸೇರಿದಂತೆ ಅನೇಕರು ಇದ್ದರು. ಪಿಎಸ್ಐ ರವೀಂದ್ರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೊಡಲಾಗಿತ್ತು. ಮಧುಗಿರಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪೋಷಕರು ತಪ್ಪದೆ ಮಕ್ಕಳಿಗೆ ಲಸಿಕೆ ಹಾಕಿಸಲು ತಹಶೀಲ್ದಾರ್ ತಿಪ್ಪೇಸ್ವಾಮಿ ಮನವಿ ಮಾಡಿದರು. ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟರಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯಿಂದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಿತು. ಪುರಸಭೆ ಅಧ್ಯಕ್ಷೆ ರಾಧಾ ಅವರು ಮಗುವಿಗೆ ಲಸಿಕೆ ಹಾಕುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಗ್ರೇಡ್ 2 ತಹಸೀಲ್ದಾರ್ ತಿಪ್ಪೇಸ್ವಾಮಿ ಮಾತನಾಡಿ, ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಲಸಿಕೆ ಹಾಕಿಸಬೇಕು. ದೇಶದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿ ಪೋಲಿಯೋ ಮುಕ್ತ ರಾಷ್ಟ ಮಾಡಬೇಕೆಂದು ತಿಳಿಸಿದರು.
ರೋಟರಿ ಅಧ್ಯಕ್ಷ ಹನುಮಂತರಾಯಪ್ಪ ಮಾತನಾಡಿ, ಭಾರತ ದೇಶವನ್ನು ಈಗಾಗಲೇ ಪೋಲಿಯೋ ಮುಕ್ತ ರಾಷ್ಟ ಎಂದು ಘೋಷಿಸಲಾಗಿದೆ. ಆದರೂ ನಮ್ಮ ನೆರೆ ರಾಷ್ಟಗಳಾದ ಪಾಕಿಸ್ತಾನ, ಕಜಕಿಸ್ತಾನ ಮತ್ತು ಆಫ್ಘಾನಿಸ್ತಾನಗಳಲ್ಲಿ ಕಂಡುಬಂದ ಕಾರಣ ಮತ್ತೆ ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಪೋಲಿಯೋ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು 5 ವರ್ಷದ ಎಲ್ಲಾ ಮಕ್ಕಳನ್ನು ಲಸಿಕಾ ಕೇಂದ್ರಗಳಿಗೆ ಕರೆದುಕೊಂಡು ಬಂದು ಲಸಿಕೆ ಹಾಕಿಸಿ ಎಂದು ತಿಳಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯ, ಆರೋಗ್ಯ ಇದ್ರೆ ಬೇರೆ ಏನ್ ಬೇಕಾದ್ರೂ ಮಾಡಬಹುದು. ಆರೋಗ್ಯನೇ ಇಲ್ಲ ನಮ್ಮ ಅಂಗವಿಕಲರಾದ್ರೆ, ನಾವು ಅಂಗವಿಕಲರಾದ್ರಿಂದ ಕೆಲಸ ಮಾಡೋದು ಯಾವುದೇ ಕೆಲಸ ಮಾಡೋದಕ್ಕಾಗಲಿ ಆಗೋದಿಲ್ಲ. ಆದ್ರಿಂದ ಇವತ್ತು ಪಲ್ಸ್ ಪೋಲಿಯೋ ಅಂದ್ರೆ ಪಲ್ಸ್ ಪೋಲಿಯೋ ರೋಗದಿಂದ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮುಖ್ಯವಾಗಿ ತಾಯಂದಿರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಅನೇಕ ಕಡೆ ಬೂತ್ಗಳನ್ನ ಮಾಡಲಾಗಿದೆ. ಈ ಬೂತ್ಗಳಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಆ ಬೂತ್ಗಳಲ್ಲಿ ಪೋಲಿಯೋ ಹನಿ ಹಾಕಿಸುವುದರ ಮೂಲಕ ಪೋಲಿಯೋವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ್ರಿಂದ ಎಲ್ಲ ಸಾರ್ವಜನಿಕರು ಸಹ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಆ ಬೂತ್ಗಳಲ್ಲಿ ಪೋಲಿಯೋ ಹನಿ ಹಾಕಿಸಿಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ. ತಾಲೂಕು ವೈದ್ಯಾಧಿಕಾರಿ ರಮೇಶ್ ಬಾಬು, ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಅನಂತ ಕೃಷ್ಣರಾಜು, ಲತಾ ಇತರರು ಹಾಜರಿದ್ದರು. ನೆಲಮಂಗಲದಲ್ಲಿ ಚುನಾವಣಾ ಕಾವು ಏರಿದ್ದು ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಮತದಾರರನ್ನು ಸೆಳೆಯಲು ಬಾಡೂಟದ ಕಾರ್ಯಕ್ರಮ ನಡೆಯುತ್ತಿವೆ. ಮೀಸಲಾತಿ ಕ್ಷೇತ್ರವಾಗಿರುವ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 2018 ಚುನಾವಣೆ ಕಾವು ಏರತೊಡಗಿದೆ. ಬಿಜೆಪಿ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿರುವ ಮಾಜಿ ಶಾಸಕ ಎಂಬಿ ನಾಗರಾಜು, ಎಸ್ಸಿ ಮೋರ್ಚಾದ ಅಧ್ಯಕ್ಷ ಹೊಂಬಯ್ಯ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ದೇವರ ಹೆಸರಲ್ಲಿ ಮಟನ್ ಪಾಲಿಟಿಕ್ಸ್ಗೆ ಮುಂದಾಗಿ ಕ್ಷೇತ್ರದ ಮತದಾರರಿಗೆ ಬಾಡೂಟ ಏರ್ಪಡಿಸಿ ತಮ್ಮತ್ತ ಮತದಾರರನ್ನು ಸೆಳೆಯುವ ಕಾರ್ಯ ಮಾಡುತ್ತಿದ್ದಾರೆ. ಮಾಜಿ ಶಾಸಕ ಎಂಬಿ ನಾಗರಾಜು ತಮ್ಮ ಸ್ವಗ್ರಾಮ ಸೋಂಪುರ ಹೋಬಳಿ ಮಾರಗೊಂಡನ ಹಳ್ಳಿಯಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಏರ್ಪಡಿಸಿ ಕ್ಷೇತ್ರದ ಮತದಾರ ಬಂಧುಗಳಿಗೆ ಬಾಡೂಟ ಏರ್ಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖಂಡ ಬಿಜೆ ಪುಟ್ಟಸ್ವಾಮಿ ಹಾಗೂ ಇನ್ನಿತರ ಪಕ್ಷದ ಮುಖಂಡರು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಎಂಬಿ ನಾಗರಾಜು, ಸ್ವಗ್ರಾಮಕ್ಕೆ ಅಣ್ಣಮ್ಮ ದೇವಿ ಕರೆಸಿ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿ, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ನಡೆಸಿದ್ದೇನೆ ಎಂದರು. ಅಣ್ಣಮ್ಮ ದೇವಿಯನ್ನು ಕರೆಸಿ ಈ ನೆಲಮಂಗಲಕ್ಕೆ ಒಂದು ಒಳ್ಳೆಯ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ, ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲಿ, ಮತ್ತೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನ ಸನ್ಮಾನ್ಯ ಯಡಿಯೂರಪ್ಪನವರು ಸುಮಾರು 10,000 ಕಿಲೋಮೀಟರ್ ಓಡಾಡಿ ಇವತ್ತು ನರೇಂದ್ರ ಮೋದಿ ಅವರು 4 ತಾರೀಕು ಬರ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ವಿಜೃಂಭಣೆಯಿಂದ ಈ ಅಣ್ಣಮ್ಮ ದೇವ ಉತ್ಸವವನ್ನು ಮಾಡಿ ಇವತ್ತು ಕೊನೆಯ ದಿವಸ 3 ದಿವಸಗಳನ್ನು ಮಾಡ್ತಾ ಇದೀವಿ. ಕೊನೆಯ ದಿವಸ ಪ್ರಸಾದ ವಿನಿಯೋಗವನ್ನು ಎಲ್ಲ ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಗ್ರಾಮಸ್ಥರಿಗೆ, ನೆಲಮಂಗಲ ವಿಧಾನಸಭೆ ಎಲ್ಲ ಜನರಿಗೆ ನಾವು ಸುಮಾರು 5,000-6,000 ಜನಕ್ಕೆ ಊಟದ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ಮತ್ತೊಬ್ಬ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಸ್ಸಿ ಮೋರ್ಚಾದ ಹೊಂಬಯ್ಯ, ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿಯಲ್ಲಿ ಮುನಿಯಪ್ಪ ದೇವರ ಹೆಸರಿನಲ್ಲಿ ಬಾಡೂಟ ಏರ್ಪಡಿಸಿ ತನ್ನ ಅಭಿಮಾನಿಗಳನ್ನು ಸೆಳೆದರು. ಈ ಕಾರ್ಯಕ್ರಮಕ್ಕೆ ರಾಜಾಜಿನಗರದ ಮಾಜಿ ಶಾಸಕ ನೀಲ ನರೇಂದ್ರ ಬಾಬು ಅವರನ್ನು ಆಹ್ವಾನಿಸಿ ತಮ್ಮ ಶಕ್ತಿ ತೋರಿಸಿದ್ದಾರೆ. ಇದು ಚುನಾವಣಾ ಗಿಮಿಕ್ ಅಲ್ಲ, ದೇವತಾ ಕಾರ್ಯ ನಡೆಸುತ್ತಿದ್ದು ಕ್ಷೇತ್ರದ ಸದಸ್ಯರಿಗೆಲ್ಲ ಆಹ್ವಾನಿಸಿ ಔತಣಕೂಟ ಏರ್ಪಡಿಸಿದ್ದೇವೆ ಎಂದರು. ಔತಣಕೂಟಕ್ಕೆ ಆಗಮಿಸಿದ್ದ ಶಾಸಕ ನೀಲ ನರೇಂದ್ರ ಬಾಬು ಮಾತನಾಡಿ, ಕ್ಷೇತ್ರದಲ್ಲಿ ಇಬ್ಬರು ನಾಯಕರು ನಮ್ಮನ್ನು ಆಹ್ವಾನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮೆಚ್ಚಿ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ. ನೆಲಮಂಗಲ ಕ್ಷೇತ್ರಕ್ಕೂ ಒಬ್ಬರೇ ಅಭ್ಯರ್ಥಿಯಾಗಲು ಸಾಧ್ಯ. ಇದು ದೇವರ ಔತಣಕೂಟವೇ ಹೊರತು ಚುನಾವಣಾ ಗಿಮಿಕ್ ಅಲ್ಲ ಎಂದರು. ಅಲ್ಲ, ನನಗೆ ಎರಡು ಕಡೆಯಿಂದ ಆಮಂತ್ರಣ ಬಂದಿದೆ. ಅಲ್ಲಿ ಅಣ್ಣಮ್ಮ ಕರೆಸಿದ್ದಾರೆ, ಇಲ್ಲಿ ಮುನೇಶ್ವರ ಅಣ್ಣಮ್ಮ. ಮತ್ತೆ ಜೊತೆಗೆ ಪಕ್ಷದಲ್ಲಿ ಇಬ್ಬರಿಬ್ರಿಗೂ ಸೀಟ್ ಕೊಡೋಕ್ಕಲ್ಲ, ಒಬ್ರಿಗೆ ಕೊಡೋದು. ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅವರು ಎಲ್ಲರೂ ಅದಕ್ಕೆ ವಿ ಫಾಲೋ ದಿ ಲೀಡರ್, ವಿ ಫಾಲೋ ಇನ್ ದ ಲೈನ್ ನಿಂತು ಎಲ್ಲ ಕೆಲಸ ಮಾಡ್ತಾರೆ. ಸ್ಪರ್ಧೆ ಇರೋದು ಸಹಜ, ಯಾಕೆಂದರೆ ಅಷ್ಟು ಬಿಜೆಪಿಗೆ ಇವತ್ತು ಜನ ಒಲವು ತೋರಿಸ್ತಾ ಇದ್ದಾರೆ, ಮತ್ತು ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥದ್ದು, ಇಲ್ಲಿ ನಮ್ಮ ಸಿದ್ದರಾಮಣ್ಣವರ
ನೇತೃತ್ವದಲ್ಲಿ ಸರ್ಕಾರದ ವೈಫಲ್ಯತೆಗಳು. ಒಟ್ಟಾರೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ, ಮತದಾರರನ್ನು ಸೆಳೆಯಲು ಬಾಡೂಟದಂತಹ ಕಾರ್ಯಕ್ರಮ ನಡೆಯುವುದು ಸಾಮಾನ್ಯ. ಟಿಕೆಟ್ ಯಾರಿಗೆ ಸಿಗುತ್ತೆ, ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಎಂಬುದಕ್ಕೆ ಒಂದಷ್ಟು ದಿನ ಕಾಯಲೇಬೇಕು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.